ಗೆಲುವಕ್ಕೆ ಪ್ರಾರಂಭವನ್ನು ಮಾಡ್ತಾ ಇದ್ದೀವಿ. ನಮ್ಮ ಕೇಂದ್ರ ಸಚಿವರಾದಂಥ ಪ್ರಹ್ಲಾದ್ ಜೋಶಿ ಅವರ ಒಂದು ಆಸಕ್ತಿಯಿಂದ, ಅವರ ನೇತೃತ್ವದಿಂದ ಹಲವಾರು ಯೋಜನೆಗಳು ಮತ್ತು ಕರ್ನಾಟಕಕ್ಕೆ ಬಂದಿದ್ದಾರೆ. ಅವರು ಪ್ರಹ್ಲಾದ್ ಜೋಶಿಯವರು ಕೇಂದ್ರ ಸಚಿವರು, ಅದಕ್ಕಿಂತ ಮುಂಚಿಂದಲೂ ಕೂಡ ಕರ್ನಾಟಕದ ಬಗ್ಗೆ ಅತ್ಯಂತ ಕಳಕಳಿಯಿಂದ ಹಲವಾರು ಯೋಜನೆಗಳನ್ನು ಪ್ರಾರಂಭ ಮಾಡಿಸಿದ್ರು. ಈಗ ಅವೆಲ್ಲವೂ ಕೂಡ ಕೆಲವು ಪ್ರಮುಖವಾಗಿರುವಂಥದ್ದು. ಕರ್ನಾಟಕದಲ್ಲಿ ನ್ಯಾಷನಲ್ ಹೈವೇ ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಎಂದೂ ಕೂಡ ಬಂದಿರಲಿಲ್ಲ. ಇದ್ದ ನ್ಯಾಷನಲ್ ಹೈವೇ ಕೆಲಸಗಳಾಗಿರಲಿಲ್ಲ ಮತ್ತು ಸ್ಟೇಟ್ ಹೈವೇ ಅಪ್ಗ್ರೇಡ್ ಆಗಿರಲಿಲ್ಲ. ನಿತಿನ್ ಗಡ್ಕರಿ ಬಂದ ಮೇಲೆ ಬಹಳ ದೊಡ್ಡ ಪ್ರಮಾಣದಲ್ಲಿ ಈ ಒಂದು ನ್ಯಾಷನಲ್ ಹೈವೇ ಅಪ್ಗ್ರೇಡ್ ಆಗಿದೆ. ಇದು ಕರ್ನಾಟಕದ ಸಾರಿಗೆಯ ಚಿತ್ರವನ್ನೇ ಬದಲಾವಣೆ ಮಾಡುವಂಥ ಮಹತ್ವಾಕಾಂಕ್ಷೆ. ಅಭಿವೃದ್ಧಿ ಪರವಾಗಿರುವಂಥ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರದ ಒಂದು ಕೊಡುಗೆ ಕರ್ನಾಟಕದ ಬರುವಂಥ ದಿನಗಳಲ್ಲಿ ಇದು ಆರ್ಥಿಕ ಮತ್ತು ಶೈಕ್ಷಣಿಕ ಸಾಮಾಜಿಕವಾಗಿ ಅಭಿವೃದ್ಧಿಗೆ ದೊಡ್ಡ ಪತ್ರಪನಾಗಿ ಆಗ್ತದೆ. ಸರ್, ಕಾಂಗ್ರೆಸ್ ವಾದ ಎರಡನೇ ಕಾಲಿಡ್ತಾ ಇದೆ. ನಾನು ಈಗಾಗಲೇ ಅದಕ್ಕೆ ವ್ಯಾಖ್ಯಾನ ಮಾಡಿದ್ದೇನೆ. ಭಾಳ ಮಹತ್ವ ಕೊಡುವಂಥ ಅವಶ್ಯಕತೆ ಇಲ್ಲ. ಅವರು ಈ ಥರ ಗೊತ್ತಿರಲ್ಲ, ಗೊತ್ತಿರುವಂಥ ವಿಚಾರವನ್ನು ಇಟ್ಕೊಂಡು ಅವ್ರು ಪಾದಯಾತ್ರೆಯನ್ನು ಮಾಡ್ತಾರೆ, ರಾಜಕೀಯ ಲಾಭಕ್ಕಾಗಿ ಮಾಡ್ತಾ ಇದ್ದಾರೆ. ಆದರೆ ಜನಕ್ಕೆ ಗೊತ್ತಿದೆ, ಅವ್ರ ಕಾಲದಲ್ಲಿಯೇ ಒಂದು ಸಣ್ಣ ಡಿ ಪಿ ಆರ್ ಕೂಡ ಮಾಡೋಕ್ಕಾಗಿರಲಿಲ್ಲ. ಹೀಗಾಗಿ ಅವ್ರ ಕೊಡುಗೆ ಏನು, ಮೇಕೆದಾಟಿಗೆ ಅವ್ರ ಆಡಳಿತದಲ್ಲಿ ಅವ್ರ ಕೊಡುಗೆ ಏನು ಅನ್ನುವಂಥ ಪ್ರಶ್ನೆ ಮುಂದೆ ಕಳಸಾಗೊಂಡವ್ರಿಗೆ ಜನತೆ ಕೇಳ್ತಾ ಇದ್ದಾರೆ. ಕಳಸಾಗೊಂಡವ್ರಿಗೆ ಏನು ಮಾಡ್ತಾ ಇದ್ದಾರೆ ನೋಡ್ರಿ, ವಿರೋಧ ಪಕ್ಷದಾಗಿದ್ದ ಅವ್ರು ಏನು ಮಾಡಲಿ, ಅದು ನಾವು ಮಾಡಿರುವಂಥ ಕೆಲಸ ಮತ್ತು ಮುಂದೆ ತೆಗೆದುಕೊಳ್ಳುವಂಥ ನಿರ್ಣಯ ಭಾಳ ಮುಖ್ಯ ಆಗ್ತದೆ. ಈ ಎರಡು ಯೋಜನೆಗಳಿಂದ ಜನರಿಗೆ ನೀರು ಸಿಗಬೇಕು ಹೊರತಾಗಿ ರಾಜಕಾರಣ ಮಾಡ್ತಾರೆ. ಸರ್, ಧಾರವಾಡದವ್ರು ಇನ್ನೂ ಇಬ್ಬರು ಉಕ್ರೇನಲ್ಲಿ ಇದ್ದಾರೆ. ಈಗ ನಿರಂತರ ಸಂಪರ್ಕ ಇದೆ ಕೇಂದ್ರದ ಸಚಿವರ ಕರ್ನಾಟಕದ ಸುಮಾರು 300 ಜನ ಇಲ್ಲ ಟ್ರೈನ್ ಇದ್ದಾರೆ.